ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ಅಶ್ವಿನಿ. ಇವತ್ತು ತುಂಬಾನೇ ರುಚಿಯಾಗಿ ಬರುವಂತ ಸಬ್ಬಕ್ಕಿ ಹಾಗೆ ಕ್ಯಾರೆಟ್ ಅನ್ನ ಬಳಕೆಯನ್ನು ಮಾಡಿಕೊಂಡು ಇವತ್ತು ರುಚಿಕರವಾದ ಪಾಯಸವನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಯಾರು ಬೇಕಾದ್ರೂ ಕೂಡ ಮಾಡ್ಕೊಳ್ಬಹುದು. ಇದನ್ನ ಮಾಡ್ಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ಪಿನಷ್ಟು ಸಬ್ಬಕ್ಕಿ ಅಂದ್ರೆ ಸಾಬುದಾನವನ್ನ ಸೇರಿಸ್ಕೊಳ್ತಾ ಇದ್ದೀನಿ. 250 ಗ್ರಾಂನಷ್ಟು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ನಾನು ತೋರಿಸಿರುವಂತಹ ಕ್ವಾಂಟಿಟಿಯಲ್ಲಿ ಆಗ್ಬೇಕು ಅಂದ್ರೆ ಇದನ್ನ ನೀಟಾಗಿ ಇವಾಗ ಚೆನ್ನಾಗಿ ಒಂದ್ಸರಿ ತೊಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕೊಂಡು 1-2 ಗಂಟೆಗಳ ಕಾಲ ನೆನೆ ಇಡ್ಬೇಕಾಗತ್ತೆ. ಈ ರೀತಿ ನೆನೆದ್ರೆ ನೀಟಾಗಿ ಬೇಗನೆ ಆಗ್ಬಿಡುತ್ತೆ. ಹಾಗಾಗಿ ನೆನೆ ಒಂದು ಪ್ಯಾನಿಗೆ 1 ಟೀಸ್ಪೂನ್ ಆಗುವಷ್ಟು ತುಪ್ಪ. ಇವಾಗ ತುಪ್ಪನು ಕೂಡ ಕರಗಿದೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ತಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಹಾಗೆ ದ್ರಾಕ್ಷಿ, ಪಿಸ್ತಾ, ಇಷ್ಟನ್ನು ಕೂಡ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಸೇರಿಸ್ಕೊಳ್ಬೋದು ಡ್ರೈ ಫ್ರೂಟ್ಸನ್ನು. ಇಷ್ಟನ್ನು ಕೂಡ ಇವಾಗ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂಬಣ್ಣಕ್ಕೆ ಬರುವಷ್ಟು ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇವಾಗ ಇದಾಗಿದೆ. ಇದನ್ನು ತೆಗೆದುಬಿಡ್ತಾ ಇದ್ದೀನಿ. ನಾನಿಲ್ಲಿ ಇದೇ ಪ್ಯಾನಿಗೆ ಮತ್ತು ಅದೇ ತುಪ್ಪದ ಮಿಶ್ರಣಕ್ಕೆ 2 ಕ್ಯಾರೆಟನ್ನು ನೀಟಾಗಿ ಸಣ್ಣದಾಗಿ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಪ್ರಮಾಣದಲ್ಲಿ ತುರಿದ್ರೆ ಸಾಕು. ತುಂಬ ದಪ್ಪನೂ ಬೇಡ, ಹಾಗಂತ ತುಂಬ ಸಣ್ಣಗೂ ಕೂಡ ತುರಿಲಿಕ್ಕೆ ಹೋಗಬೇಡಿ. ನೀಟಾಗಿ ಗ್ರೇಟ್ ಮಾಡಿಕೊಂಡ್ರೆ ಮೀಡಿಯಂ ಸೈಜ್ನಲ್ಲಿ ಸಾಕಾಗುತ್ತೆ. ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಈ ರೀತಿಯಾಗಿ ಕ್ಯಾರೆಟನ್ನು ಫ್ರೈ ಮಾಡಿಕೊಂಡ್ರೆ ಘಮ ಪರಿಮಳ ಬರುತ್ತೆ, ಟೇಸ್ಟ್ ಕೂಡ ಅದ್ಭುತವಾಗಿ ಬಂದಿರುತ್ತೆ. ನೋಡಿ, ಇವಾಗ ಈ ರೀತಿ ಆದ ನಂತರ ನಾವಿಲ್ಲಿ ಸಾಬುದಾನವನ್ನು ನೆನೆ ಇಟ್ಟಿದ್ವಲ್ಲ 2 ಗಂಟೆಗಳ ಕಾಲ, ಇವಾಗ ಚೆನ್ನಾಗಿ ನೆಂದು ಸಾಫ್ಟ್ ಆಗಿದೆ. ಇದಕ್ಕೆ ನಾವಿಲ್ಲಿ ಯಾವ ಅಳತೆಯ ಕಪ್ಪಿನಲ್ಲಿ ಸಾಬುದಾನವನ್ನು ತಗೊಂಡಿದ್ವೋ ಅದೇ ಕಪ್ಪಿನ ಅಳತೆಯಲ್ಲಿ 3 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಳತೆಯಲ್ಲಿ ಬರುತ್ತೆ. ಇವಾಗ 3 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇದಕ್ಕೆ ಯಾವುದೇ ರೀತಿಯಾದ ಕಲರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಕ್ಯಾರೆಟ್ನಲ್ಲಿ ತುಂಬ ಅದ್ಭುತವಾದ ಕಲರನ್ನು ಕೊಡುತ್ತೆ. ನೋಡಿ, ಇವಾಗ 1 ಕುದಿ ಬರೋಷ್ಟು ಶುರುವಾಗಿದೆ. ಇವಾಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಒಂದು 5 ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ನೀರಿನಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನೋಡಿ, ಇವಾಗ ಒಂದು 5 ನಿಮಿಷ ಆದಮೇಲೆ ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿವಾಗ ನಾನಿಲ್ಲಿ 1 ಕಪ್ಪಿನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬೋದು. ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಸ್ವಲ್ಪ ಕ್ವಾಂಟಿಟಿಯನ್ನು ಜಾಸ್ತಿಯನ್ನಾಗಿ ತಿಂದರೂ ಕೂಡ ಪರವಾಗಿಲ್ಲ. ಬೆಲ್ಲವನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಇದನ್ನು 1-10 ನಿಮಿಷಗಳ ಕಾಲ ಕಡಿಮೆ ಉರಿಯನ್ನು ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಸಾಬುದಾನವನ್ನು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೇಯಿಸ್ಕೊಳ್ತಿರೋ ಅಷ್ಟು ನೀಟಾಗಿ ಬರುತ್ತೆ. ಇಲ್ಲಾಂದರೆ ತಿನ್ನಬೇಕಾದ್ರೆ ರಬ್ಬರ್ ಅಂತ ಅನಿಸುತ್ತೆ. ನೋಡಿ, ಇವಾಗ ಒಂದು 10 ನಿಮಿಷ ಆದಮೇಲೆ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಇವಾಗ ಕಂಪ್ಲೀಟಾಗಿ ಬೆಂದಿರುತ್ತೆ. ನೋಡಲಿಕ್ಕೆ ನಿಮಗೆ ವೈಟ್ ಕಲರ್ನಲ್ಲಿ ಕಾಣಿಸ್ತಾ ಇರುತ್ತೆ. ನಾನಿಲ್ಲಿ ಸಬ್ಬಕ್ಕಿಯನ್ನು ತೊಗೊಂಡಿರ್ತಕ್ಕಂಥ ಕಪ್ಪಿನಲ್ಲೇ 1 ಕಪ್ಪಿನಷ್ಟು ಗಟ್ಟಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೇರಿಸ್ಕೊಂಡ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿರುತ್ತೆ ಅಂತ. ಹಾಲನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣವೇ ಸಬ್ಬಕ್ಕಿಯೆಲ್ಲ ನೀಟಾಗಿ ಟ್ರಾನ್ಸ್ಲೇಟ್ ಆಗಿ ವೈಟ್ ಕಲರ್ನಲ್ಲಿ ಇದ್ದಂಥದ್ದು ಟ್ರಾನ್ಸ್ಪರೆಂಟ್ ಆಗಿ ಕಲರ್ನಲ್ಲಿ ಕಾಣಿಸ್ತಾ ಇರುತ್ತೆ. ಆ ರೀತಿಯಾಗಿ ಆಗಿರುತ್ತೆ. ನೋಡಿ, ವೈಟ್ ಕೂಡ ಅಂಶ ಉಳಿದಿಲ್ಲ. ಹಾಲನ್ನು ಸೇರಿಸಿದ ತಕ್ಷಣ ಈ ರೀತಿಯಾಗಿ ಗಾಜಿನ ರೀತಿಯಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ. 1 ಕುದಿ ಬಂದಮೇಲೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಇವಾಗ ಉರಿದಿರ್ತಕ್ಕಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1/2 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಹಾಕೋದ್ರಿಂದ ಘಮ ಪರಿಮಳ ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ. ನಾನಿಲ್ಲಿ ಮೊದಲಿಗೆ ಹೇಳ್ದಂಗೆ 1 ಕುದಿ ಬಂದ ತಕ್ಷಣ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸಾಕು, ಇಷ್ಟ ಆದರೆ ಕರೆಕ್ಟಾಗಿ ಬಂದಿದೆ. ನೋಡಿ ಯಾವ ರೀತಿಯಾಗಿ ಕಾಣಿಸಿದೆ ಅಂತ. ಇದು ಯಾವಾಗಲೂ ಕೂಡ ಇಷ್ಟೇ ಸ್ಟ್ರೆಚ್ನಲ್ಲಿ ಇರುತ್ತೆ, ತಿಕ್ಕಾಗಿ ಆಗೋದಿಲ್ಲ, ಇಷ್ಟೇ ತಿನ್ನಲ್ಲಿ ಇರುತ್ತೆ. ನಾವು ಯಾವ ಕ್ವಾಂಟಿಟಿಯಲ್ಲಿ ಮಾಡಿರ್ತೀವೋ ಅದೇ ರೀತಿಯಾಗಿ ಇರುತ್ತೆ. ಮೇಲೆ ಇವಾಗ ಸ್ವಲ್ಪ ಗಾರ್ನಿಶ್ಗೆ ಡ್ರೈ ಫ್ರೂಟ್ಸನ್ನು ಹಾಕೊಳ್ತಾ ಇದ್ದೀನಿ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.